ಸ್ನೇಹಿತರೆ, ಈಗ ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋವಂಥ ಜಾಗ ಉತ್ತರ ದಿಕ್ಕಿನ ಕೋಟೆ ಮೇಲೆ ನಾನು ನಿಂತಿದ್ದೀನಿ. ಉತ್ತರ ದಿಕ್ಕಿನ ಕೋಟೆ ಮೇಲೆ ನಾನು ಯಾಕಪ್ಪ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅತ್ಯಂತ ನಿರ್ಧಾರಪೂರ್ಣವಾದಂಥ ಜಾಗ ಇದು. ಶ್ರೀರಂಗಪಟ್ಟಣ ಪತನ ಆಗೋದಕ್ಕೆ ಕಾರಣವಾದಂಥ ಒಂದು ಜಾಗವನ್ನು ನಿಮಗೆ ನಾನು ತೋರ್ಸೋ ಕರ್ಕೊಂಬಂದಿದ್ದೀನಿ. May 4 1799 ಮಧ್ಯಾಹ್ನ ಬೆಳಗ್ಗೆ ಈ ಪಾಂಡುಪುರದ ಕಡೆಯಿಂದ ಕಾವೇರಿ ನದಿಯನ್ನು ದಾಟಿ ಬಂದಂಥ ಬ್ರಿಟಿಷರು, ಆವಾಗ ಮೇ ತಿಂಗಳಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಬರೀ ಮಂಡಿ ಮಟ್ಟ ಮಾತ್ರ ನೀರಿತ್ತು. ಅವರು ಆರಾಮಾಗಿ ಒಳಗಡೆ ನಡ್ಕೊಂಬಂದರು. ನಡ್ಕೊಂಬಂದು ಈ 30-40 ಅಡಿಗಳಿದ್ದ ಕೋಟೆಯನ್ನು ಹೇಗೆ ಹತ್ತಿದ್ರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಕೋಟೆಯ ಭಾಗವನ್ನು ಒಡೆದು ಹಾಕಲಾಗಿತ್ತು. ಅವರ ಫಿರಂಗಿಗಳ ದಾಳಿಗೆ ಸಿಕ್ಕಿ ಜರ್ಜರಿತವಾಗಿ ಹೋಗಿದ್ದ ಕೋಟೆಯನ್ನು ಒಡೆದು ಹಾಕಿ ಒಳಗಿನ ಶತ್ರುಗಳು ಇಂಗ್ಲೀಷರನ್ನು ಒಳಗೆ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಆ ಒಳಗೆ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಜಾಗ ಇದು. ತಾವಿದನ್ನು ನೋಡ್ಬೋದು. ಇಲ್ಲಿಂದ ಒಂದು ಸ್ಕ್ಯಾಫೋಲ್ಡಿಂಗನ್ನು ಕಟ್ಟಲಾಗಿತ್ತು. ಒಂದು ಕಾಲಾವಧಿ ಅಂತ ನಾವೇನು ಹೇಳ್ತೀವಿ, ಮರದ ಬಂಬುಗಳನ್ನು ಉಪಯೋಗಿಸಿ, ಮರದ ದಿಮ್ಮಿಗಳನ್ನು ಉಪಯೋಗಿಸಿ ಸೈನಿಕರು, ಇಂಗ್ಲೀಷ್ ಸೈನಿಕರು ಆರಾಮವಾಗಿ ಇಲ್ಲಿ ಒಳಗಡೆ ಹತ್ಕೊಂಬರೋ ಥರ ವೇದಿಕೆಯನ್ನು ಅವರಿಗೆ ಏರ್ಪಡಿಸಲಾಗಿತ್ತು. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಈ ಕೋಟೆಯ ಮೇಲೆ ನಿಂತಿದ್ದಂಥ ಸೈನಿಕರೆಲ್ಲ ಎಲ್ಲಿ ಹೋದ್ರಪ್ಪ ಆ ಟೈಮಲ್ಲಿ, ಯಾಕೆ ಇವರು ಇಂಗ್ಲೀಷ್ ಸೈನಿಕರನ್ನ ತಡಿಲಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆ ಟೈಮಿನಲ್ಲಿ ಅವತ್ತು ಅಮಾವಾಸ್ಯ ಆಗಿತ್ತು. ಹಿಂದೂ ಸೈನಿಕರು ತಮ್ಮ ಶಸ್ತ್ರಗಳನ್ನು ಮುಟ್ತಾ ಇರಲಿಲ್ಲ. ಮಿಕ್ಕಂಥ ಮುಸಲ್ಮಾನ ಸೈನಿಕರನ್ನು ಮೀರ್ ಸಾದಿಕ್ಕು ಸಂಬಳ ಕೊಡ್ತೀನಿ ಬನ್ನಿ ಅಂತ ತನ್ನ ಕಚೇರಿಗೆ ಕರೆಸ್ಕೊಂಡಿದ್ದ. ಹಾಗಾಗಿ ಅದು ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ಮುಸಲ್ಮಾನ ಸೈನಿಕರು ತಮ್ಮ ನಮಾಜನ್ನು ಮಾಡಲಿಕ್ಕಾಗಿ ಮತ್ತು ಮಧ್ಯಾಹ್ನದ ಸಂಬಳವನ್ನು, ಆ ತಿಂಗಳ ಸಂಬಳವನ್ನು ತಗೊಳ್ಳಲಿಕ್ಕಾಗಿ ಅವರು ಕೋಟೆಯ ಮೇಲಿದ್ದಂಥ ಶಸ್ತ್ರಗಳನ್ನು ಅಲ್ಲಲ್ಲೇ ಬಿಟ್ಟು ಇಲ್ಲಿಂದ ಎಲ್ಲರೂ ಸಂಬಳ ತಗೊಳ್ಳೋಕ್ಕೆ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ. ಹಿಂದೂಗಳು ಮತ್ತು ಮುಸ್ಲಿಮರು ತನ್ನ ಸಂಬಳ ತಗೊಳಕ್ಕೆ ಹೋಗಿ ಅಲ್ಲಿ ಎಲ್ಲ ಸೈನಿಕರು ಸಂಬಳ ತಗೊಳಕ್ಕೆ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತಿದ್ದಂಥ ಕಾಲದಲ್ಲಿ ಇಡೀ ಕೋಟೆಯ ಬುರುಜು, ಇಡೀ ಕೋಟೆ ಕೊತ್ತಲಗಳು ಖಾಲಿಯಾಗಿರ್ತವೆ. ಈ ಟೈಮನ್ನು ಉಪಯೋಗಿಸ್ಕೊಂಡಂಥ ಮೀರ್ ಸಾದಿಕ್ಕು ಇಲ್ಲಿ ನಿಂತುಕೊಂಡು ಒಂದು ಬಿಳಿಯ ಪತಾಕೆಯನ್ನು ಹಾರಿಸಿ ಇಂಗ್ಲೀಷ್ನವರಿಗೆ ಸೂಚನೆಯನ್ನು ಕೊಡ್ತಾನೆ. ಅಲ್ಲಿಂದ ಸೂಚನೆಯನ್ನು ತಗೊಂಡಂಥ ಬ್ರಿಟಿಷರು 11,000 ಬ್ರಿಟಿಷ್ ಸೈನಿಕರು ಇಲ್ಲಿ ಬಂದು ಜಮಾವಣೆಗೊಳ್ತಾರೆ. ಅವನು ಈ ಜಾಗವನ್ನು ತೋರಿಸಿದಂತಾಗ ಈ ಜಾಗದಿಂದ ಅವರು ಎಲ್ಲರೂ ಒಬ್ಬೊಬ್ಬರಾಗಿ ಮೇಲೆತ್ತಿ ಹತ್ಕೊಂಡು ನಿಂತ್ಕೊಳ್ತಾರೆ. 11,000 ಸೈನಿಕರು ಈ ಕೋಟೆಯ ಒಳಗಡೆ ಜಮಾವಣೆಯಾದಂಥ ಕಾಲದಲ್ಲಿ ಸ್ನೇಹಿತರೆ ನೀವು ನಂಬಲಿಕ್ಕಿಲ್ಲ, ಇಲ್ಲಿಂದ ಲಾಲ್ ಮಹಲ್ ಪ್ಯಾಲೇಸ್ನವರೆಗೆ 7 ನಿಮಿಷಗಳಲ್ಲಿ 11,000 ಸೈನಿಕರು ಜಮಾವಣೆಗೊಳ್ತಾರೆ. 7 ನಿಮಿಷಗಳಲ್ಲಿ 11,000 ಬ್ರಿಟಿಷ್ ಸೈನಿಕರು ಇಲ್ಲಿಂದ ಒಂದೇ ಉಸಿರಿಗೆ ಓಡಿ ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ. ಆಗ ಊಟ ಮಾಡ್ತಿದ್ದಂಥ ಟಿಪ್ಪು ಸುಲ್ತಾನರು ಊಟವನ್ನು ಅರ್ಧಕ್ಕೆ ಕೈಬಿಟ್ಟು ಬಂದು ಯುದ್ಧದಲ್ಲಿ ಭಾಗವಹಿಸಿ ವೀರಮರಣವನ್ನು ಹೊಂದುತ್ತಾರೆ. ಅವರು ಒಳಗಡೆಗೆ ಈ ಕೋಟೆ ಗೋಡೆ ಒಡೆದೇ ಹೋಗಿದ್ದರೆ ಯಾವುದೇ ಕಾರಣಕ್ಕೂ ಒಳಗಡೆ ಬರೋಕ್ಕಾಗ್ತಿರಲಿಲ್ಲ. ಈ ಕೋಟೆ ಗೋಡೆಯನ್ನು ಒಡೆದು ಅವರಿಗೆ ಒಳಗೆ ಬರಲು ಮಾಡಿಕೊಟ್ಟಂಥ ಒಳಗಣ ದ್ರೋಹಿಗಳಿಂದ ಶ್ರೀರಂಗಪಟ್ಟಣ ಪತನ ಆಗುತ್ತೆ. ಅಂಥ ಒಂದು ನೋವು ಕೊಡುವಂಥ ಜಾಗ ಇದು. ಅಂಥ ಒಂದು ಭಾಳ ವಿಷಾದ ವ್ಯಕ್ತಪಡಿಸುವಂಥ ಜಾಗ, ಒಂದು ಗಾಢವಾದ ವಿಷಾದ ಈ ಜಾಗದಲ್ಲಿ ನಿಂತಾಗ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅಯ್ಯೋ, ಈ ಕೋಟೆ ಗೋಡೆ ಒಡೆದೇ ಇದ್ದರೆ ನಮ್ಮ ಶ್ರೀರಂಗಪಟ್ಟಣದ ಸಿರಿ ಸಂಪತ್ತು ನಾಶವಾಗೋಗ್ತಿರಲ್ಲ. ಯಾಕೆಂತಂದರೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎಷ್ಟು ಸಂಪತ್ತಿತ್ತಪ್ಪ ಅಂತಂದರೆ 1799 May 4 ಆದಮೇಲೆ 5 ತಾರೀಕಿಂದ 11 ದಿನಗಳ ಕಾಲ ಇಡೀ ಶ್ರೀರಂಗಪಟ್ಟಣವನ್ನು ಬ್ರಿಟಿಷರು ಲೂಟಿ ಮಾಡ್ತಾರೆ. 11 ದಿನಗಳ ಕಾಲ ಲೂಟಿ ಮಾಡಿದಂಥ ಸಂಪತ್ತು ಎಷ್ಟಿರ್ಬೋದು ಅಂತ ನಿಮ್ಗೆ ಅನ್ಕೊಳ್ತಾ ಇದ್ದರೆ ರಾಬರ್ಟ್ ಕ್ಲೈವ್ನ ಪ್ರೈವೇಟ್ ಕ್ಯಾಸಲ್ನಲ್ಲಿ ಇಟ್ಟಿರತಕ್ಕಂಥ ಶ್ರೀರಂಗಪಟ್ಟಣದ ಸಂಪತ್ತು 8 ತಲೆಮಾರುಗಳಾದರೂ ಕರಗದೆ ಇವತ್ತು ಸಹ ಅವರು ಅದೇ ದುಡ್ಡಿನಲ್ಲಿ ಇವತ್ತು ತಮ್ಮ ಮೋಜಿನ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಇಲ್ಲಿಂದ ತಗೊಂಡು ಹೋದಂಥ ಸಿರಿ ಸಂಪತ್ತು ಎಷ್ಟಿತ್ತು? ಅದು ಅವತ್ತು ನಾವು ಶ್ರೀರಂಗಪಟ್ಟಣ ಅಂತ ನಾವು ಕರೀತಾ ಇರಲಿಲ್ಲ, ಸಿರಿ ಸಂಪತ್ತಿನ ಪಟ್ಟಣ ಅಂತ ನಾವು ಕರೀತಾ ಇದ್ವು. ಮಹಾಮೈಸೂರು ಸಂಸ್ಥಾನದ ಒಂದು ಸಿರಿ ಸಂಪತ್ತಿನ ಪಟ್ಟಣವಾಗಿದ್ದಂಥ ಶ್ರೀರಂಗಪಟ್ಟಣವನ್ನು ಬ್ರಿಟಿಷರು 11 ದಿನಗಳ ಕಾಲ ಲೂಟಿ ಮಾಡಿ ಇದನ್ನು ನಾಮಾವಶೇಷ ಮಾಡ್ತಾರೆ. ಹಾಗಾಗಿ ಈ ಜಾಗ ಬಹಳ ನೋವು ಕೊಡುವಂಥ ಜಾಗ, ಬಹಳ ವಿಷಾದವನ್ನು, ಗಾಢವಾದ ವಿಷಾದವನ್ನು ನಮ್ಮಲ್ಲಿ ತುಂಬುವಂಥ ಜಾಗ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ನೀವು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ, ನೀವು ಅದನ್ನು ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಧನ್ಯವಾದಗಳು. ಸ್ನೇಹಿತರೆ, ನಾನು ನಿಮ್ಮನ್ನು ಇವಾಗ ಒಂದು ಸ್ಮಾರಕ ಸ್ತಂಭದ ಬಳಿಗೆ ಕರ್ಕೊಂಬಂದಿದ್ದೀನಿ. ಈ ಸ್ಮಾರಕ ಸ್ತಂಭ ಬ್ರಿಟಿಷರ ಮನೋಸ್ಥಿತಿಯನ್ನು ಬಿಂಬಿಸುವಂಥ ಸ್ತಂಭ. 4 ತಾರೀಕು
ಏಪ್ರಿಲ್ನಿಂದ 4ನೇ ತಾರೀಕು ಮೇ 1 ತಿಂಗಳಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆ ಸಮಯದಲ್ಲಿ ನಡೆದ ಘರ್ಷಣೆಗಳಿಂದ ಯುದ್ಧಗಳಲ್ಲಿ ಸತ್ತ, ಗಾಯಗೊಂಡ, ಮಾಯವಾದ, ಕಾಣೆಯಾಗಿ ಹೋದ ಬ್ರಿಟಿಷರ ಕರ್ನಲ್ಲುಗಳ, ಕ್ಯಾಪ್ಟನ್ನುಗಳ, ಜನರಲ್ಲುಗಳ, ಸಾಮಾನ್ಯ ಸೈನಿಕರ ಪಟ್ಟಿಯನ್ನು ಅವರು ಇಲ್ಲಿ ಹಾಕಿದ್ದಾರೆ. ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ಬ್ರಿಟಿಷ್ ಸೈನಿಕರ ಪಟ್ಟಿಯನ್ನು ಹಾಕಿದರೆ ಲಕ್ಷೋಪಲಕ್ಷ ಕನ್ನಡದ ಸೈನಿಕರು ಕಾಣೆಯಾಗಿ ಹೋದರು, ಗಾಯಗೊಂಡರು, ಅವರು ಯಾವ ಪಟ್ಟಿನೂ ಇಲ್ಲಿ ಹಾಕಿಲ್ಲ. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಮೇ 4ನೇ ತಾರೀಕು 1799 ಮೇನಲ್ಲಿ ಒಳಗೆ ಬಂದಂಥ ಇಂಗ್ಲೀಷ್ ಸೈನಿಕರನ್ನು ಮಾತ್ರ ಇಲ್ಲಿ ಹಾಕಿದ್ದಾರೆ. ಆವತ್ತು ಇವರು ಇಂಗ್ಲೀಷಿನವರು ಮುಂಬೈ ಪ್ರೆಸಿಡೆನ್ಸಿ, ಕಲ್ಕತ್ತಾ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಆರ್ಕಾಟಿನಿಂದ, ಕೇರಳದಿಂದ ಕರೆತಂದಂಥ ನಾಡಿನ ಸೈನಿಕರ ಸಂಖ್ಯೆ, ಶಸ್ತ್ರಸಜ್ಜಿತ ಸೈನಿಕರು ಮತ್ತು ಅರೆಶಸ್ತ್ರಸಜ್ಜಿತ ಸೈನಿಕರ ಸಂಖ್ಯೆ 4 ಲಕ್ಷ ಆಗಿತ್ತು. 4 ಲಕ್ಷ ಜನರನ್ನು ಸೇರಿಸ್ಕೊಂಡು ಬಂದು ಈ ಒಂದು ಶ್ರೀರಂಗಪಟ್ಟಣವನ್ನು ಗೆಲ್ಲಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಅದರಲ್ಲಿ ಯಶಸ್ವಿಯಾದರು. ಆದರೆ ಅವರು ತಮ್ಮ ಒಂದು ಇಂಗ್ಲೀಷಿನವರ ಲೆಕ್ಕವನ್ನು ಮಾತ್ರ ಇಟ್ಟು ಅವರ ನೆನಪಿಗಾಗಿ ಈ ಸ್ತಂಭವನ್ನು ಕಟ್ಟಿದ್ದಾರೆ. ಈ ಸ್ತಂಭದಲ್ಲಿ ಅವರ ಹೆಸರುಗಳನ್ನು ಕೊಡ್ತಿದ್ದಾರೆ, ನೀವು ಹೋಗದಲ್ಲಿ ಅದನ್ನು ನೋಡ್ಬೋದು. ನೀವೊಂದು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಯಾರ್ಯಾರ ಹೆಸರುಗಳು ಮತ್ತು ಮುಖ್ಯವಾದಂಥವರ ಹೆಸರುಗಳು ಮತ್ತು ಸೈನಿಕರ ಸಂಖ್ಯೆಗಳನ್ನು ಇಲ್ಲಿ ನಮೂದಿಸಿದ್ದಾರೆ. ಇದರ 10 ಪಟ್ಟು 100 ಪಟ್ಟು ಸ್ಥಳೀಯ ಸೈನಿಕರು ಗಾಯಗೊಂಡಿದ್ದಾರೆ, ಸತ್ತಿದ್ದಾರೆ, ಕಾಣೆಯಾಗಿದ್ದಾರೆ. ಅವರುಗಳ ಹೆಸರು ಎಲ್ಲೂ ಪ್ರಸ್ತಾಪವನ್ನು ನಾವು ಮಾಡಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ನಾವು ಯಾರು ಲೆಕ್ಕವನ್ನು ಇಡುವಂಥ ಪದ್ಧತಿಗಳನ್ನು ನಾವು ಕಲಿತೇ ಇರಲಿಲ್ಲ. ನಮಗೆ ಲೆಕ್ಕ ಇಡುವಂಥ ಪದ್ಧತಿ, ಶಿಸ್ತಿನ ಕವಾಯಿತು ಮಾಡುವಂಥ ಪದ್ಧತಿ, ಒಂದು ಇನ್ವೆಂಟ್ರಿ ಮಾಡುವಂಥ ಪದ್ಧತಿ, ಇತಿಹಾಸ ಬರೆಯುವಂಥ ಪದ್ಧತಿಯನ್ನು ನಮಗೆ ಕಲಿಸ್ಕೊಟ್ಟವರೇ ಈ ಬ್ರಿಟಿಷ್ನವರು. ಹಾಗಾಗಿ ಇದನ್ನು ನೋಡಿ ನಾವು ಮುಂದಕ್ಕೆ ಬರೆಯೋದಕ್ಕೆ ಶುರು ಮಾಡಿದ್ವಿ. ಇದು ಅವರು ಬರೆದಂಥ ಶ್ರೀರಂಗಪಟ್ಟಣದಲ್ಲಿ ಒಬೆಲಿಸ್ಕ್ ಈಗ ಬರೆದಂಥ ಮೊಟ್ಟ ಮೊದಲ ಸ್ಮಾರಕ ಸ್ತಂಭ ಆಗಿದೆ. ನೀವು ಮುಂದಿನ ಸರಿ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ಸ್ಮಾರಕ ಸ್ತಂಭನ ಭೇಟಿ ಮಾಡಿ, ಈ ಸ್ಮಾರಕ ಸ್ತಂಭವನ್ನು ಬಂದು ನೋಡಿ, ಇಲ್ಲಿ ಇರೋವಂಥ ಅವರ ಸೈನಿಕರ ಪಟ್ಟಿಯನ್ನು ನೋಡಿ, ಇಲ್ಲಿ ನಿಂತುಕೊಂಡು ಸತ್ತು ಹೋದಂಥ ನಮ್ಮ ಸೈನಿಕರನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಅವರ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಆಗ ನಮ್ಮ ಮೈಸೂರು ಸೈನಿಕರು ನಾಡಿಗಾಗಿ ಹೋರಾಡಿ ಮಡಿದಂಥ ಮೈಸೂರು ಸೈನಿಕರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೊಟ್ಟಂತಾಗುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೇ. ಧನ್ಯವಾದಗಳು.
ಸ್ನೇಹಿತರೆ, ಈಗ ನಾನು ನಿಮ್ಮನ್ನು ಒಂದು ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ನೀವು ನೋಡ್ತಾ ಇದ್ದಂಗೆ ನಿಮಗೆ ಇದನ್ನು ಊಹೆ ಮಾಡ್ಬೋದು. ಇದು ನಾನು ನಿಮ್ಮನ್ನು ಕರ್ಕೊಂಬಂದಿರೋದು ಮದ್ದಿನ ಮನೆ, ಶ್ರೀರಂಗಪಟ್ಟಣ ಒಂದು ಮದ್ದಿನ ಮನೆಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಒಟ್ಟು 11 ಮದ್ದಿನ ಮನೆಗಳಿದ್ವು. ಅದರಲ್ಲಿ 2 ಬಿದ್ದು ಹೋಗಿ 9 ಮದ್ದಿನ ಮನೆಗಳನ್ನು ಈಗ ಇವರು, ಅಂದರೆ ಕರ್ನಾಟಕ ಸರ್ಕಾರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದನ್ನು ಪುನರುಜ್ಜೀವನಗೊಳಿಸಿದ್ದಾರೆ. ಆದರೆ ಎಲ್ಲ ಬಿಟ್ಟು ನಾನು ಈ ಮದ್ದಿನ ಮನೆಗೆ ಯಾಕಪ್ಪ ನಾನು ಕರ್ಕೊಂಬಂದೆ ಅಂತಂದರೆ, ಈ ಮದ್ದಿನ ಮನೆಯಲ್ಲಿ ಒಂದು ಸಣ್ಣದಾದಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ ಇದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋವಂಥ ಮದ್ದಿನ ಮನೆ ಬೆಂಗಳೂರು ಮೈಸೂರು ರೈಲು ಮಾರ್ಗದ ಮಧ್ಯದಲ್ಲೇ ಇತ್ತು. ಬೆಂಗಳೂರು ಮೈಸೂರು ರೈಲು ಮಾರ್ಗದ ಜೋಡಿ ಮಾರ್ಗವನ್ನು ಅವರು ನಕ್ಷೆ ಮಾಡುವಂಥ ಕಾಲದಲ್ಲಿ, ಪ್ಲ್ಯಾನ್ ಮಾಡುವಂಥ ಕಾಲದಲ್ಲಿ ಈ ಮದ್ದಿನ ಮನೆಗೆ ಅಡ್ಡಲಾಗಿ ರೈಲು ಮಾರ್ಗ ಹೋಗ್ತಾ ಇತ್ತು ಅಂತ ಗೊತ್ತಾಗಿ ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು, ಕರ್ನಾಟಕ ಸರ್ಕಾರ ಮತ್ತು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರ ಸಹಯೋಗದಲ್ಲಿ 11 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಮದ್ದಿನ ಮನೆಯನ್ನು ಜೀವಂತವಾಗಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿಗೆ ನೂಕಿ ತಂದು ಇಡಲಾಗಿದೆ. ಅಲ್ಲಿಂದ ಇಲ್ಲಿಗೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಹಳ ರೋಮಾಂಚಕಾರಿಯಾಗುತ್ತೆ ಸ್ನೇಹಿತರೆ. ಇದನ್ನು ನೀವು ಗೂಗಲ್ ಮಾಡಿ ನೋಡ್ಬೋದು, ಮದ್ದಿನ ಮನೆ ಶಿಫ್ಟ್ ಮಾಡಿದ್ದು ಹೇಗೆ ಅಂತ. ನಿಮಗೆ ಅವರು ವೀಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ಸಹ ನೀವು ನೋಡ್ಬೋದು. ಭಾಳ ರೋಮಾಂಚಕಾರಿಯಾದಂಥ ಸಾಹಸವನ್ನು ಮಾಡಿ ಈ ಮದ್ದಿನ ಮನೆಗೆ ಒಂದೇ ಒಂದು ಚೂರು ಪೆಟ್ಟಾಗದಂತೆ ಇದನ್ನು ಸಂರಕ್ಷಿಸಿ ಸ್ಥಳಾಂತರಗೊಳಿಸಲಾಗಿದೆ. ಹಾಗಾಗಿ ಈ ಮದ್ದಿನ ಮನೆ ಉಳಿದ 10 ಮದ್ದಿನ ಮನೆಗಳಿಗಿಂತ ವಿಶೇಷ ಅನಿಸ್ಕೊಳ್ಳುತ್ತೆ. ಮತ್ತು ಈ ಮದ್ದಿನ ಮನೆಗಳಲ್ಲಿ ಏನಪ್ಪ ವಿಶೇಷ ಅಂತ ನೀವು ಕೇಳ್ಬೋದು. ಮದ್ದಿನ ಮನೆಗಳು ಹೆಸರೇ ಹೇಳದಂಗೆ ನವಾಬ್ ಹೈದರ್ ಅಲಿ ಖಾನ್ ಅವರ ಕಾಲದಲ್ಲಿ ಮದ್ದು ಗುಂಡುಗಳನ್ನು, ಹಜರತ್ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೂ ಸಹ ಮದ್ದು ಗುಂಡುಗಳನ್ನು ಶೇಖರಣೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು. ಈ ಮದ್ದಿನ ಮನೆಯನ್ನು ನೀವು ನೋಡಿದ್ರೆ ಇದರ ಒಂದು ಶೇಪ್ ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಯಾಕೆ ಅಂತ ನೀವು ನೋಡಿದ್ರೆ, ಮದ್ದಿನ ಮನೆಗಳು ಹೊರಗಡೆ ಎಷ್ಟೇ ಬಿಸಿಲಿದ್ರು, ಹೊರಗಡೆ ಎಷ್ಟೇ ಕಾವಿದ್ರು, ಒಳಗಡೆ ಹೋದರೆ ನಿಮಗೆ ತಣ್ಣನೆಯ ಮಂಜುಗಡ್ಡೆ ಅಂತ ಅನುಭವವನ್ನು ನಿಮ್ಗೆ ಕೊಡುತ್ತೆ. ಆ ಒಂದು ವಾತಾವರಣ ಮದ್ದನ್ನು ಸೇಫ್ ಆಗಿಡುತ್ತೆ, ಮದ್ದನ್ನು ಶಾಂತವಾಗಿಡುತ್ತೆ. ಮದ್ದು ಸಿಡಿದೇ ಇದ್ದಂಗೆ, ಶೇಖರಣೆ ಆದಂಥ ಜಾಗದಲ್ಲಿ ಸಿಡಿದೇ ಇದ್ದಂಗೆ ಅದನ್ನು ನೋಡ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದ ಸಂರಚನೆಯನ್ನು ಆಗಿನ ಕಾಲದ ಇಂಜಿನಿಯರ್ಗಳು ಮಾಡಿದರು, ಆಗಿನ ಕಾಲದ ಕಟ್ಟಡ ಕಾರ್ಮಿಕರು ಮಾಡಿದರು. ಹಾಗಾಗಿ ಈ ಮದ್ದಿನ ಮನೆಗಳು ಅತ್ಯಂತ ವಿಶೇಷ ಅಂತ ಅನ್ನಿಸ್ಕೊಳ್ತವೆ, ಮತ್ತು ಅಧ್ಯಯನ ಯೋಗ್ಯವಾದಂಥ ಕಟ್ಟಡಗಳು ಅಂತ ಅನ್ನಿಸ್ಕೊಳ್ತವೆ. ನೋಡೋದಕ್ಕೆ ಚಿಕ್ಕದಾಗಿದ್ದರೂ ತಮ್ಮ ಕಾರ್ಯವನ್ನು ಅತ್ಯಂತ ಕ್ಷಮತೆಯಿಂದ ಮಾಡಿವೆ. 225 ಸಹಜವಾಗಿ 250 ವರ್ಷಗಳ ಕಳೆದರೂ ಮದ್ದಿನ ಮನೆಗಳು ಒಂದು ಚೂರು ಸುಕ್ಕಾಗದೆ ಮುಕ್ಕಾಗದೆ ಈಗಲೂ ಒಳಗಡೆ ಹೋದರೆ ತಣ್ಣನೆ ಅನುಭವವನ್ನು ಪಡೆದುಕೊಳ್ಳಬಹುದು. ಹಾಗೆ ನಿಂತಿವೆ. ನೀವು ಶ್ರೀರಂಗಪಟ್ಟಣಕ್ಕೆ ಮುಂದಿನ ಸಲ ಬಂದಾಗ ಯಾವುದಾದ್ರೂ ಒಂದು ಮದ್ದಿನ ಮನೆ ನೋಡಿ. ನಿಮಗೆ ಗಂಜಾಮ್ ಗೇಟಿಂದ ಹಿಡಿದು ನಿಮಗೆ ಒಬೆಲಿಕ್ಸ್ವರೆಗೂ 11 ಮದ್ದಿನ ಮನೆಗಳು ಚದುರ್ಕೊಂಡು ಹೋಗಿವೆ. ಈ 9 ಮದ್ದಿನ ಮನೆಗಳಲ್ಲಿ ನೀವು ಯಾವುದಾದ್ರು ಒಂದು ಮದ್ದಿನ ಮನೆಯನ್ನು ಒಳಗಡೆ ಹೋಗಿ ನೋಡಿ ತಣ್ಣಗಿರೋವಂಥ ಅನುಭವವನ್ನು ನೀವು ಪಡೆದುಕೊಳ್ತೀರಿ. ಆಗ ನಿಮಗೆ ಇದರ ವಿಶೇಷತೆ ಗೊತ್ತಾಗುತ್ತೆ. ಆಗ ನಿಮಗೆ ನಮ್ಮ ಹಿರಿಯಕರು ಈ ನಾಡನ್ನು ಕಟ್ಟಬೇಕಾದ್ರೆ ಎಷ್ಟೆಲ್ಲ ಶ್ರಮ ಪಟ್ಟರು, ಎಷ್ಟೆಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದ್ರು, ಎಷ್ಟೆಲ್ಲ ಶ್ರಮವನ್ನು ಬೆವರಹನಿಯನ್ನು ಉಪಯೋಗಿಸಿ ನಮ್ಮ ನಾಡನ್ನು ಕಾಪಾಡಿದ್ರು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ನೀವೆಲ್ಲ ಈ ಮದ್ದಿನ ಮನೆಯನ್ನು ಬಂದು ನೋಡ್ತೀರಾ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಶ್ರೀರಂಗಪಟ್ಟಣದ ಇತಿಹಾಸವನ್ನೇ ಬದಲಿಸಬಲ್ಲವಾದಾಗಿತ್ತಂತ, ಶ್ರೀರಂಗಪಟ್ಟಣದ ಚರಿತ್ರೆಯೇ ಬದಲಾಗಬಹುದಾಗಿದ್ದಂಥ ಒಂದು ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಡೆಯಿರಿ ನನ್ನ ಜೊತೆಗೆ ಬತೇರಿ ಹತ್ತಣ. ಅಲ್ಲಿ ನಾನು ನಿಮಗೆ ಶ್ರೀರಂಗಪಟ್ಟಣದ ಈ ಒಂದು ರೋಚಕವಾದ ಘಟ್ಟವನ್ನು ನಾನು ನಿಮಗೆ ಅಲ್ಲಿ ವಿವರಿಸ್ತೀನಿ. ಬನ್ನಿ ನನ್ನ ಜೊತೆ.
ಹಾಂ ಸ್ನೇಹಿತರೆ, ನಾನು ಈಗಾಗಲೇ ಕೆಳಗಡೆ ಹೇಳಿದಂಗೆ ಈ ಬತೇರಿಯ ಮೇಲೆ ಕರ್ಕೊಂಬಂದು ನಿಮಗೆ ಒಂದು ರೋಚಕವಾದ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಈ ಬತೇರಿ ಯಾವುದು ಒಂದೇ ಒಂದು ಸದವಕಾಶಕ್ಕೆ ಸಾಕ್ಷಿಯಾಗಿತ್ತು ಅಂತ ನಾನು ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾರ್ನ್ವಾಲಿಸು 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುನ್ನ ಬೆಂಗಳೂರು ಕೋಟೆಯನ್ನು ಗೆಲ್ತಾನೆ. ಬೆಂಗಳೂರು ಕೋಟೆಯನ್ನು ಮರಾಮೋಸದಿಂದ ಬೆಂಗಳೂರು ಕೋಟೆಯೊಳಗಿದ್ದ ಸೈನಿಕರನ್ನು ಖರೀದಿ ಮಾಡಿ, ಸೇನಾಪತಿಗಳನ್ನು ಖರೀದಿ ಮಾಡಿ ಬೆಂಗಳೂರು ಕೋಟೆಯನ್ನು ಗೆಲ್ತಾನೆ. ಬೆಂಗಳೂರು ಕೋಟೆಯನ್ನು ಗೆದ್ದ ಮೇಲೆ ಅವನಿಗೆ ಹುಮ್ಮಸ್ಸು ಇಮ್ಮಡಿಸುತ್ತೆ. ಅವನು ತಿಳ್ಕೊತಾನೆ ಇಷ್ಟೇ ಸುಲಭವಾಗಿ ನಾನು ಶ್ರೀರಂಗಪಟ್ಟಣದ ಕೋಟೆಯನ್ನು ಗೆದ್ದುಬಿಡ್ಬೋದು ಅಂತ ಹೇಳಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬರ್ತಾನೆ. ಬಂದು ಇವತ್ತಿನ ಬಾಬುರಾಯನ ಕೊಪ್ಪಲ ಹತ್ರ ಇರೋವಂಥ ಮೈದಾನದಲ್ಲಿ, ಆವತ್ತಿನ ಮೈದಾನದಲ್ಲಿ ಅವನು ಡೇರೆಯನ್ನು ಹಾಕೋತಾನೆ. ಹಾಕ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕುವಂಥ ಸುಸಂದರ್ಭಕ್ಕಾಗಿ ಕಾಯ್ತಾ ಇರ್ತಾನೆ. ಇದು ಇಲ್ಲಿದ್ದಂಥ ಟಿಪ್ಪು ಸುಲ್ತಾನರಿಗೆ ಗೊತ್ತಾಗುತ್ತೆ, ದಿವಾನ್ ಪೂರ್ಣಯ್ಯನವ್ರಿಗೂ ಗೊತ್ತಾಗುತ್ತೆ. ಇವರು ಕೋಟೆಯೊಳಗಡೆ ಇದ್ದುಕೊಂಡು ಯುದ್ಧ ತಂತ್ರಗಳನ್ನು ಮಾಡ್ತಾ ಇದ್ದಂಥ ಕಾಲಕ್ಕೆ ಅವನು ಕಂಡು ಕೇಳರಿಯದಂಥ ಮಳೆ, ಧಾರಾಕಾರವಾದ ಕುಂಭದ್ರೋಣ ಮಳೆ ಅವತ್ತು ಸುರಿಯುತ್ತೆ. ಸುರಿದಂಥ ಕಾಲಕ್ಕೆ ಅವನ ಕಾರ್ನ್ವಾಲಿಸನ ಡೇರೆ, ಅವನು ತಂದಿದ್ದಂಥ ಆಹಾರ ಪದಾರ್ಥಗಳು, ಅವನಿದ್ದಂಥ ಮದ್ದುಗುಂಡುಗಳು ಪ್ರತಿಯೊಂದು ನಾಶವಾಗಿ ಹೋಗುತ್ತೆ. ಕುದುರೆಗಳೆಲ್ಲ ರೋಗ ರುಜಿನವಾಗೋಗ್ತವೆ, ಎತ್ತುಗಳು ಸತ್ತೋಗ್ತವೆ, ಆನೆಗಳ ಕಾಲಿಗೆ ರೋಗ ಬಡ್ದೋಗ್ಬಿಡುತ್ತೆ. ಹೀಗಾಗಿ ಅವನ ಸೈನ್ಯ ನಾಮಾವಶೇಷ ಆಗೋಗುತ್ತೆ. ಅವನು ಆ ಕಾಲದಲ್ಲಿ ಸೈನಿಕರೇ ಇಲ್ಲದೆ ಬರೀ ಒಂದಿಬ್ಬರು ಸೈನಿಕರು ಹೋಗಿ ಅವನನ್ನು ಬಂಧಿಸ್ಬೋದಾದಂಥ ಸುವರ್ಣಾವಕಾಶ ಶ್ರೀರಂಗಪಟ್ಟಣಕ್ಕಿರುತ್ತೆ. ಆದರೆ ಇಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಿದ್ದಂಥ ದಿವಾನ್ ಪೂರ್ಣಯ್ಯನವರು ಮತ್ತು ಹಜರತ್ ಟಿಪ್ಪು ಸುಲ್ತಾನರು ಅಲ್ಲಿ ಸೋತು ನಡ್ಕೊಂಡು ಹೋಗ್ತಿದ್ದಂಥ ಕಾರ್ನ್ವಾಲಿಸನ್ನ ನೋಡ್ತಾರೆ. ನೋಡಿ ಅವನಿಗೆ ಹೇಳ್ತಾರೆ, ಇಲ್ಲಿ ಅವನು ಇವತ್ತು ಇವನು ಯುದ್ಧವನ್ನೇ ಯುದ್ಧ ಮಾಡೋದಕ್ಕಾಗಿ ಬಂದು ತನ್ನದೆಲ್ಲವನ್ನು ಕಳೆದುಕೊಂಡು ಸೋತು ಹೋಗ್ತಾ ಇದ್ದಾನೆ. ಒಬ್ಬ ವೀರ ಯೋಧನಿಗೆ ಯುದ್ಧ ಮಾಡಿ ಒಬ್ಬನ್ನು ಬಂಧಿಸಬೇಕೇ ಹೊರತು ಅವನು ಸೋತಂತೆ ಹೋಗ್ತಿರೋವನ್ನ ಬಂಧಿಸುವುದು ತರವಲ್ಲ ಅಂತ ಅದನ್ನು ಬಿಟ್ಬಿಡ್ತಾರೆ. ಅವತ್ತು ಏನಾದರೂ ಆ ಕಾರ್ನ್ವಾಲಿಸನ್ನು ನಾವು ಬಂಧಿಸಿದ್ದೇ ಆದಲ್ಲಿ ಶ್ರೀರಂಗಪಟ್ಟಣದ ಮೈಸೂರಿನ ಅಷ್ಟೇಕೆ ಭಾರತದ ಚರಿತ್ರೆಯೇ ಬದಲಾಗೋಗ್ತಿತ್ತೋ ಏನೋ ಅಂತ ಅನಿಸುತ್ತೆ. ಅಂಥ ಒಂದು ಸುವರ್ಣಾವಕಾಶವನ್ನು ಒಂದು ಯುದ್ಧ ಧರ್ಮದ ಧರ್ಮಯುದ್ಧದ ದೃಷ್ಟಿಯಿಂದ ಅದನ್ನು ಪಾಲನೆ ಮಾಡಿ ಅವನನ್ನು ಬಿಟ್ಕೊಡ್ತಾರೆ. ಅಂಥ ಒಂದು ಘಟನೆಗೆ ಸಾಕ್ಷಿಯಾಗಿ ಈ ಬತೇರಿ ಇವತ್ತಿಗೂ ಶ್ರೀರಂಗಪಟ್ಟಣದಲ್ಲಿ ನಿಂತಿದೆ. ಈ ಘಟನೆಯಾಗಿ ಸರಿಸುಮಾರು 240 ವರ್ಷಗಳಾಗಿದೆ. ಆ 240 ವರ್ಷಗಳಿಂದ ಈ ಬತೇರಿ ಅಂಥ ಘಟನೆಯನ್ನು ನೋಡ್ತಾ ಬಂದು ನಮ್ಮೆಲ್ಲರಿಗೆ ಸಾಕ್ಷಿಯಾಗಿ ನಿಂತಿದೆ. ನೀವು ಮುಂದಿನ ಸಾರಿ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಸ್ನೇಹಿತರೆ ಈ ಬತೇರಿಗೆ ಬನ್ನಿ. ಈ ಬತೇರಿಯ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಶ್ರೀರಂಗಪಟ್ಟಣದ ಸುತ್ತಮುತ್ತ 25 ಕಿಲೋಮೀಟರ್ ಫಾಸಲೆಯ ಪ್ರತಿಯೊಂದು ಹಳ್ಳಿ ಊರು ಪಟ್ಟಣಗಳು ಕಾಡು ಮೇಡು ಪ್ರತಿಯೊಂದು ಕಾಣುತ್ತೆ. ಆ ವಿಹಂಗಮ ನೋಟವನ್ನು ನೀವು ಕಣ್ಣು ತುಂಬ್ಕೋಬೋದು, ಸೂರ್ಯಾಸ್ತವನ್ನು ನೋಡಿ ನೀವು ಕಣ್ಣು ತುಂಬ್ಕೋಬೋದು, ರಂಗನಾಥ ಸ್ವಾಮಿಯ ದೇಗುಲವನ್ನು ನೋಡಿ ನೀವು ಕಣ್ಣು ತುಂಬ್ಕೋಬೋದು, ಜಾಮಿಯಾ ಮಸೀದಿಯ ಬುರುಜುಗಳನ್ನು ನೋಡಿ ನೀವು ಕಣ್ಣು ತುಂಬ್ಕೊಳ್ಬೋದು. ಭಾಳ ವಿಹಂಗಮವಾದಂಥ ದೃಶ್ಯವನ್ನು ನೀವು ನೋಡ್ಬೋದು ಸ್ನೇಹಿತರೆ. ನೀವು ಮುಂದಿನ ಸಲ ಬಂದಾಗ ಮರೀದೇ ಈ ಬತೇರಿಗೆ ಬಂದು ಇವನ್ನೆಲ್ಲ ನೋಡಿ ನೀವು ಈ ನಾನು ಹೇಳಿದಂಥ ಘಟನೆಯನ್ನು ನೆನೆಸ್ಕೊಳ್ಳಿ, ಚರಿತ್ರೆಯನ್ನು ನೆನೆಸ್ಕೊಳ್ಳಿ. ನಮ್ಮ ನಾಡನ್ನು ಕಟ್ಟಿದಂಥ ಮಹನೀಯರುಗಳು ಎಂಥೆಂಥ ಬದುಕನ್ನು ಬದುಕಿದ್ರು, ಎಷ್ಟೆಲ್ಲ ನಮಗಾಗಿ ತ್ಯಾಗ ಮಾಡಿದ್ರು, ಎಷ್ಟೆಲ್ಲ ಅವರು ನಿದ್ದೆಗೆಟ್ಟ ರಾತ್ರಿಗಳನ್ನು ಕಳೆದ್ರು, ಎಷ್ಟೆಲ್ಲ ನಿದ್ದೆಗೆಟ್ಟ ರಾತ್ರಿಗಳನ್ನು ಕಳೆದು ಈ ನಾಡನ್ನು ಕಟ್ಟಿ ನಮಗೆ ಕೊಟ್ಟು ಹೋಗಿದ್ದಾರೆ. ಎಂಥ ಪುಣ್ಯವಂತರ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವು ಮುಂದಿನ ಸಲ ಬಂದಾಗ ಈ ಬುರುಜ ಬತೇರಿಗೆ ಬರೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತು ಈ ಮಾತಿನಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು.